ನಮ್ಮಂಥ ಯುವಕರಿಗೆ ತುಂಬ ಸಪೋರ್ಟ್ ಮಾಡ್ತಾರೆ. ನಮಗೊಂದು 15-20 ವರ್ಷದಿಂದ ಫುಲ್ ಕ್ಲೋಸು. ಅಣ್ಣ ಒಂದು ಅಧಿಕಾರಕ್ಕೆ ಬರಬೇಕಂತ ಕಾಯ್ತಾ ಇದ್ದೀನಿ ನಾವೆಲ್ಲರೂ. ವಿಶ್ ಹ್ಯಾಪಿ ಬರ್ಡೇ ಅಣ್ಣ. ಈಗ ತಾನೆ ಆಶ್ರಮಗೆಲ್ಲ ಹೋಗಿ ಬಂದ್ರಿ, ಅಲ್ಲೆಲ್ಲ ಊಟ ಎಲ್ಲ ಕೊಟ್ಬಿಟ್ಟು ಬಂದ್ರಿ, ಆಮೇಲೆ ಸಾಕಷ್ಟು ಅನಾಶ್ರಮಗೆಲ್ಲನೂ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅವರ ಅಭಿಮಾನಿ ತುಂಬ ಆತ್ಮೀಯವಾಗಿ ಅವ್ರನ್ನ ತುಂಬ ಅಭಿನಂದಿಸ್ತಾ ಇದ್ದೀವಿ. ಇವತ್ತು ಹುಟ್ಟುಹಬ್ಬದಕ್ಕೋಸ್ಕರ ಅವರಿಗೆ ದೇವರು ತುಂಬ ಆಯುಷ್ ಆರೋಗ್ಯ ಸಂಪತ್ತು ಕೊಟ್ಟು ಇಂಥ ಅಭಿಮಾನಿ ಬಳಗನ ಇನ್ನಷ್ಟು ದುಪ್ಪಟ್ಟು ಮಾಡೋಷ್ಟು ಅವ್ರಿಗೆ ಅವಕಾಶ ಮಾಡಿಕೊಳ್ಳಿ. ಅವ್ರು ಆರೋಗ್ಯವಾಗಿರಲಿ, ಯಾವಾಗಲೂ ಚೆನ್ನಾಗಿರಲಿ ಅಂತ ನಾವೆಲ್ಲ ಕುಟುಂಬದವರೆಲ್ಲ ನಮ್ಮ ಗ್ರಾಮಸ್ಥವರು, ಮರೇಪಿಪ್ಪಳ್ಳಿದವರು, ನಾಗರಬಾವಿ ಸುತ್ತಮುತ್ತಲ ಗ್ರಾಮಸ್ಥರೆಲ್ಲ ಬಂದು ಅವ್ರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ಹುಟ್ಟುಹಬ್ಬನ ಆಚರಣೆ ಮಾಡ್ತಾ ಇದ್ದೀವಿ. ಅವ್ರಿಗೆ ದೇವರು ಆಯುಷ್ ಆರೋಗ್ಯ ಕೊಡಲಿ, ಅವ್ರ ಕುಟುಂಬ ಚೆನ್ನಾಗಿಟ್ಟಿರಲಿ ಅಂತ. ಇನ್ನು ಜನ ಸೇವೆನ ಮಾಡೋಕ್ಕೆ ಅವ್ರಿಗೆ ಯಾವಾಗಲೂ ಅವಕಾಶ ಕೊಡಲಿ. ಇದೇ ಅಸನ್ಮುಖವಾಗಿ ಯಾವಾಗಲೂ ಇರಬೇಕು ಅನ್ನೋದು ನಮ್ಮ ಆಸೆ. ಈ ಬಾರಿ ಯಾವ ಕಾರ್ಯಕ್ರಮನೂ ಹಮ್ಮಿಕೊಂಡಿಲ್ಲ. ಅಭಿಮಾನಿಗಳು ಅವರಾಗಿ ಖುದ್ದಾಗಿ ಬಂದು ನನ್ನ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸ್ತಿದೆ. ಅವರಿಗೆಲ್ಲ ಧನ್ಯವಾದಗಳು. ಮೊದಲಿಗೆ ತಾಯಿ ರಾಜರಾಜೇಶ್ವರಿ ಚಾಮುಂಡೇಶ್ವರಿ ನನ್ನ ರಾಜ್ಯ ಜನತೆಗೆ ಹಾಗೂ ದೇಶ ಜನತೆಗೆ ಶುಭವನ್ನುಂಟು ಮಾಡಲಿ. ಸಕಾಲಕ್ಕೆ ಮಳೆ ಬೆಳೆಯಾಗಿ ನನ್ನ ರೈತ ಕುಲ ಬಾಂಧವರು ಒಳ್ಳೆಯದ ಅಭಿವೃದ್ಧಿ ಹೊಂದಲಿ ಅನ್ನೋದು ತಾಯಿ ಚಾಮುಂಡೇಶ್ವರಿ ಪ್ರಾರ್ಥಿಸ್ಕೊತೀನಿ. ಮತ್ತು ಮೂರನೇ ಬಾರಿಯಾಗಿ ನರೇಂದ್ರ ಮೋದಿಜಿಯವರು ಪದಗ್ರಹಣ ಮಾಡ್ತಾಯಿದ್ದಾರೆ, ಅವ್ರಿಗೂ ಒಳ್ಳೆಯದಾಗಲಿ, ದೇಶನ ಉನ್ನತ ಮಟ್ಟಕ್ಕೆ ತೊಗೊಂಡೋಗಲಿ, ಪ್ರಪಂಚದಲ್ಲೇ ನೋಡಿರೋಂಥ ದೇಶ ಮಾಡಲಿ. ಅವ್ರಿಗೆ ನನ್ನ ನಾಡಿನ ಪರವಾಗಿ ಹಾಗೂ ನನ್ನ ದೇಶದ ಪರವಾಗಿ ಅಭಿನಂದನೆ ಸಲ್ಲಿಸ್ತೀನಿ. ಧನ್ಯವಾದಗಳು. ದೇವರು ಅವನಿಗೆ ಆಯುಸ್ಸು ಆರೋಗ್ಯ ಐಶ್ವರ್ಯ ಕೊಟ್ಟು ಅವನ್ನ ನಾವು ಕುಟುಂಬನ ಚೆನ್ನಾಗಿಟ್ಟಿರಲಿ. ಇನ್ನೂ ನೂರಾರು ಜನಕ್ಕೆ ಸದಾಕಾಲ ಸೇವೆ ಮಾಡೋದು ಶಕ್ತಿ ಕೊಡಲಿ. ಆ ತಾಯಿ ಚಾಮುಂಡೇಶ್ವರಿ ಅದನ್ನೇ ಕೇಳ್ಕೊಳೋದು. ಒಳ್ಳೆಯ ಸ್ನೇಹಿತ, ಒಳ್ಳೆಯದಾಗಲಿ. ಹ್ಯಾಪಿ ಬರ್ತ್ಡೇ. ಇವತ್ತು ಅಂಜನ್ಮೂರ್ತಿ ಅಣ್ಣರ ಬರ್ತಡೇ. ನಾವೆಲ್ಲರೂ ಸ್ನೇಹಿತರು ಹಿತೈಷಿಗಳು ಸೇರಿ ವಿಜೃಂಭಣೆಯಿಂದ ಏನಿಲ್ಲ, ಸಿಂಪಲ್ಲಾಗಿ ಆಚರಣೆ ಮಾಡಿದ್ದೀವಿ. ಅನಾಥಾಶ್ರಮಕ್ಕೆ ಮತ್ತೊಂದಾಗಿರ್ಬೋದು, ವರ್ಷಕ್ಕಿಂತ ಅವರಿಂದ ಅಭಿಮಾನಿ ಬಳಗ ಜಾಸ್ತಿ ಆಗ್ತದೆ. ಇನ್ನ ಅಭಿಮಾನಿ ಬಳಗ ಜಾಸ್ತಿ ಆಗಿ ಅವ್ರಿಗಿನ್ನೂ ದೇವರು ಇದೇ ಥರ ಶಕ್ತಿ ಕೊಡಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತೀವಿ. ಅಂಜನ್ಮೂರ್ತಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಇದು ನನ್ನೊಬ್ಬಂದೇ ಅಲ್ಲ, ಮರಿಯಪ್ಪನ ಪಳ್ಳಿ ಇರ್ಬೋದು, ನಾಗರಬಾವಿ ಇರ್ಬೋದು, ಪಾಪರಡಿ ಪಳ್ಳಿ ಇರ್ಬೋದು, ಇಲ್ಲೆಲ್ಲ ಅಭಿಮಾನಿ ಬಳಗ ನಾವು ಹೊಂದಿದ್ದೇವೆ.